Hi friends, good morning. Friends, ivaga fish tarlikke hogta idivi. Illi ondu Mangalore fish mart anta ide. Ondu fish stall ide. Alli bere bere tarada samudrad meenella martare. Eno bangda, prawns ante. So itara bere bere ella meengalu sigutte. So ivatte akko kere meenu last time tagombandidvi. ಸೊ ಸಮುದ್ರದ ಮೀನು ತರೋಣ ಅಂತ ನಮ್ಮ ಚಿನಿಮಗು ಬಾಂಗಡ ತುಂಬ ಇಷ್ಟ ಹಾಗಾಗಿ ತರಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ಮೈಸೂರಿಗೆ ಬಂದಮೇಲೆ ಫಸ್ಟು ನಾವು ಮೀನು ತಗೊಂಡಿದ್ದು ಇದೇ ಶಾಪ್ನಲ್ಲೇ ಅಂದರೆ ನಮಗೆ ಎಲ್ಲಿ ಏನು ಸಿಗತ್ತೆ ಅನ್ನೋದು ಕರೆಕ್ಟಾಗಿ ಗೊತ್ತಿರಲಿಲ್ಲ ಬಟ್ ಇದಂತೂ ಅಲ್ಲಿ ಬೋರ್ಡ್ ದೊಡ್ಡದಾಗಿ ಹಾಕಿದ್ರು ಹೋಗ್ತಾ ಬರ್ತಾ ನೋಡ್ತಾ ಇದ್ವಲ್ವ ಓಕೆ ಒಂದ್ಸಲ ಟ್ರೈ ಮಾಡೋಣ ಅಂತೇಳಿ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ವಿ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಫ್ರೆಶ್ ಆಗಿ ಸಿಗುತ್ತೆ ಇಲ್ಲಿ ಮೀನುಗಳು ಇಲ್ಲಿ ಸಂಡೇ ಏನಾದರೂ ಬಂದರೆ ಸಿಕ್ಕಾಪಟ್ಟೆ ವೆರೈಟಿ ಫಿಶ್ಗಳು ಸಿಗುತ್ತೆ ಬೇರೆ ದಿನಗಳು ಬಂದರೆ ಅಷ್ಟು ಹೊರಗಡೆನೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಚಿನಿಮಾಗ ಒಂದೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಸಿದ್ದೆ ಬಟ್ ಅವಳು ಅದು ಕೂಡ ಸ್ವಲ್ಪನೇ ತಿಂದಿರೋದ್ರಿಂದ ಇಲ್ಲೇ ಹೊರಗಡೆ ಏನಾದರೂ ಇಡ್ಲಿ ದೋಸೆ ಏನಾದರೂ ತಿನ್ಸ್ಕೊಂಡು ಹೋಗೋಣ ಅಂತ ನಮಗಿನ್ನೂ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ ಈಗ ಮನೆಗೆ ಹೋಗಿ ಮಾಡೋಷ್ಟ್ರಲ್ಲಿ ಲೇಟ್ ಆಗುತ್ತೆ ಇಷ್ಟೊಂದು ರಶ್ ಇರುತ್ತೆ ಅಂದ್ಕೊಂಡಿರಲಿಲ್ಲ ಇದು ತುಂಬಾ ರಶ್ ಇತ್ತು ನಮ್ಮಿಬ್ಬರಿಗೆ ದೋಸೆ ತೊಗೊಳ್ತಾ ಇದ್ದೀವಿ ಅದರಲ್ಲೇ ಚಿನ್ನಿ ಮಗು ಕೂಡ ಸ್ವಲ್ಪ ತಿನ್ನಿಸ್ಬಿಡೋದಷ್ಟೇ ಆ್ಯಂಡ್ ನಾನು ಯಾವಾಗಲಾದರೂ ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಯಿತು ಇನ್ ಕೇಸ್ ಏನೋ ಮನೇಲಿ ಮಾಡಲಿಕ್ಕೆ ಬೋರ್ ಆಯಿತು ಅಂದಾಗ ಹೆಚ್ಚಾಗಿ ನಾವು ಈ ಹೋಟ್ಲಿಂದ ತರಿಸ್ಕೋತೀವಿ ಆ್ಯಂಡ್ ಬಿಸಿ ಬಿಸಿ ದೋಸೆ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ದಾವಣಗೆರೆ ಬೆಣ್ಣೆ ದೋಸೆ ನನಗೆ ಬೆಣ್ಣೆ ದೋಸೆ ತಿನ್ನಬೇಕು ಅನ್ನಿಸ್ದಾಗ ತರಿಸ್ಕೋತೀನಿ ಬಟ್ ಡೈಲಿ ತಿನ್ನಲಿಕ್ಕಂದರೆ ಹೆವಿ ಆಗುತ್ತೆ ಇದು ಒಂದು ದೋಸೆ ತಿಂದ್ರೇ ಹೊಟ್ಟೆ ಫುಲ್ ಆಗಿಬಿಡುತ್ತೆ ದೋಸೆನ ಪಾರ್ಸಲ್ ತರಿಸ್ಕೊಂಡು ತಿನ್ನೋದಕ್ಕೂ ಇಲ್ಲೇ ಬಂದು ತಿನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಆ್ಯಂಡ್ ಅದು ಮನೆಗೆ ಬರೋಷ್ಟೊತ್ತಿಗೆ ನೆಂದು ಒಳ್ಳೆ ರಟ್ಟು ಥರ ಆಗೋಗ್ಬಿಟ್ಟಿರುತ್ತೆ ಬಟ್ ಇಲ್ಲಿ ತಿಂದರೆ ಎಷ್ಟು ಕ್ರಿಸ್ಪಿಯಾಗಿ ಒಳಗಿಲ್ಲ ಸಾಫ್ಟಾಗಿ ಚೆನ್ನಾಗಿರುತ್ತೆ ಸಿನಿಮಾಗೂ ಕೂಡ ದೋಸೆನೇ ಇಷ್ಟ ಆಯಿತು ಅವಳಿಗೂ ಕೂಡ ತಿನ್ನಿಸಿ ಇನ್ನೇನೀಗ ಮನೆಗೆ ಹೊರಟ್ವಿ ಸೊ ನಾನು ಆಗಲೇ ಮಸಾಲೆ ಎಲ್ಲ ಹಚ್ಚಿಟ್ಟಿದ್ದೀನಿ ಮೀನಿಗೆ ಒನ್ ಅವರ್ ಚೆನ್ನಾಗಿ ನೆನಿಲಕ್ಕೆ ಬಿಟ್ಬಿಟ್ಟು ಈಗ ಮಧ್ಯಾಹ್ನಕ್ಕೆ ಫ್ರೈ ಮಾಡ್ತಾ ಇದ್ದೀನಿ ಫಿಶ್ ಫ್ರೈ ಅದ್ರ ಜೊತೆಗೆ ಅನ್ನ ಸಾರು ಸ್ವಲ್ಪ ಸೌತೆಕಾಯಿ ಮತ್ತು ಸ್ವಲ್ಪ ಸ್ಯಾಲೆಡ್ ಲೀವ್ಸ್ ತೊಗೊಂಡಿದ್ದೀನಿ ಆದ್ಯಂತ ಮಲ್ಕೊಂಡಿದ್ದಾಳೆ ಅವಳು ಎದ್ದೋಳಷ್ಟರಲ್ಲಿ ಊಟ ಮಾಡ್ಕೊಂಡು ಬಂದುಬಿಡ್ತೀನಿ ಅವಳಿಗೊಂದು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಸೊ ಇದು ಹಂಚಲ್ಲೇ ಇಟ್ಬಿಡ್ತೀನಿ ಊಟ ಮಾಡಾದಮೇಲೆ ಮತ್ತೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇನ್ನೇನು ವಿಂಟರ್ ಬಂತಲ್ವಾ ವಿಂಟರ್ ಬಂತು ಅಂದರೆ ತುಟಿಗಳು ಡ್ರೈ ಆಗೋದು ಕ್ರ್ಯಾಕ್ಸ್ ಬೀಳೋದು ತುಂಬ ಜನರಿಗೆ ಇದು ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ತುಂಬ ಜನರಿಗೆ ಲಿಪ್ಸ್ಟಿಕ್ ಹಚ್ಕೋಬೇಕು ಅಂದ್ರೇ ಇಂಟ್ರೆಸ್ಟೇ ಬರೋದಿಲ್ಲ ಈ ಚಳಿಗಾಲದಲ್ಲಿ ಲಿಪ್ಸನ್ನು ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ಅಂದರೆ ಟಿಂಟೆಡ್ ಲಿಪ್ ಬಾಮ್ಸ್ ಅಂದರೆ ಲಿಪ್ಸ್ಟಿಕ್ ಹಚ್ಚಿದಂಗೂ ಇರುತ್ತೆ ಜೊತೆಗೆ ಲಿಪ್ ಬಾಮ್ ಹಚ್ಚಿದಂಗೂ ಇರುತ್ತೆ ನೋಡಿ ನನ್ನ ಹತ್ರ ಇಷ್ಟೊಂದು ಲಿಪ್ ಬಾಮ್ಸ್ ಇದೆ ಇದು ಹೇಗೆಪ್ಪ ಅಂದರೆ ಈ ರೀತಿ ಬೇರೆ ಬೇರೆ ಕಲರ್ಸ್ ಬರುತ್ತೆ ರೆಡ್ ಯೆಲ್ಲೋ ಪಿಂಕ್ ಈ ರೀತಿಯಾಗಿರುತ್ತೆ ನಾವು ಲಿಪ್ಸ್ಟಿಕ್ ಹಚ್ಚಿಲ್ಲ ಅಂದರೂ ಪರವಾಗಿಲ್ಲ ಜಸ್ಟ್ ಈ ಲಿಪ್ ಬಾಮ್ ಹಚ್ಚಿದ್ರೇ ಸೇಮ್ ಲಿಪ್ಸ್ಟಿಕ್ ಹಚ್ಚಿದ ರೀತಿಯಾಗೂ ಇರುತ್ತೆ ಲಿಪ್ಸ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಇವೇ ನೋಡಿ ಮಮಾಅರ್ಥ್ ಅವರ 100% ನ್ಯಾಚುರಲ್ ಲಿಪ್ ಬಾಮ್ಸ್ ಇದರಲ್ಲಿ ಎರಡು ಥರ ಇರುತ್ತೆ ತೋರಿಸ್ತೀನಿ ಬನ್ನಿ ಈಗ ನಾನು ಒಂದೊಂದೇ ನನ್ನ ಕೈಗೆ ಹಚ್ಚಿ ಇದು ಚೆರ್ರಿ ಟಿಂಟೆಡ್ ಲಿಪ್ ಬಾಮ್ ಈ ರೀತಿ ಆಗಿರುತ್ತೆ ನೋಡಲಿಕ್ಕೆ ಲಿಪ್ಸ್ಟಿಕ್ ಥರನೇ ಇದೆ ಅಲ್ವಾ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಫ್ರೆಂಡ್ಸ್ ಜೊತೆ ಹೋಗಬೇಕಾದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಇದು ಉಪ್ಟಾನ್ ಟಿಂಟೆಡ್ ಇದನ್ನು ಮನೇಲಿದ್ದಾಗ ಅಥವಾ ಮಾರ್ಕೆಟ್ಗೆ ಹೋದಾಗ ಹಚ್ಚಲಿಕ್ಕೆ ಚೆನ್ನಾಗಿರುತ್ತೆ ಈ ಲಿಪ್ ಬಾಮ್ಗಳು ನಮ್ಮ ತುಟಿಗಳಿಗೆ ಒಳ್ಳೆ ನರಿಶ್ಮೆಂಟ್ ಕೊಟ್ಟು ಸೂದ್ ಮಾಡುತ್ತೆ ಹಾಗೆ ಲಿಪ್ಸನ್ನು ತುಂಬ ಸಾಫ್ಟಾಗಿ ಮಾಡಿ ಸುಂದರವಾಗಿ ಕಾಣುವಂತೆ ಮಾಡುತ್ತೆ ಮಮಾಅರ್ಥ್ನಲ್ಲಿ ಈ ವೆರೈಟಿ ಲಿಪ್ ಬಾಮ್ ಕೂಡ ಇದೆ ಈ ಕಲರ್ ಟಿಂಟ್ ಬಂದ್ಬಿಟ್ಟು ನಾವೆಲ್ಲಾದರೂ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಹೊರಗಡೆ ಹೋದಾಗ ಇದು ತುಂಬ ಚೆನ್ನಾಗಿರುತ್ತೆ ಇದು ಮೇಡ್ ಸೇಫ್ ಸರ್ಟಿಫೈಡ್ ಆಗಿದೆ 100% ಟಾಕ್ಸಿನ್ ಫ್ರೀ ನಿಮಗೆ ಕಲರೇ ಬೇಡ ಅಂದ್ಕೊಂಡ್ರೆ ಈ ಟೈಪ್ ಲಿಪ್ ಬಾಮ್ ಕೂಡ ಸಿಗುತ್ತೆ ಮತ್ತು ಇದನ್ನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ತಯಾರಿಸಿದ್ದಾರೆ ಇದರಲ್ಲಿ ಕೊಕೊನೆಟ್ ಆಯಿಲ್ ಶಿಯಾ ಬಟರ್ ಮತ್ತು ವಿಟಮಿನ್ ಇ ಆಯಿಲನ್ನು ಬಳಸಿ ತಯಾರಿಸಿರ್ತಾರೆ ಫ್ರೆಂಡ್ಸ್ ನೋಡಿ
ನಾನೀಗ ಅಪ್ಲೈ ಮಾಡಿದ್ದೀನಿ, ನಿಮಗೆ ಲಿಪ್ ಬಾಮ್ ಥರ ಕಾಣಿಸ್ತಾ ಇದೆಯಾ, ಲಿಪ್ಸ್ಟಿಕ್ ಥರ ಕಾಣಿಸ್ತಾ ಇದೆಯಾ, ಎರಡೂ ಅಪ್ಲೈ ಮಾಡಿರೋ ಥರ ಕಾಣಿಸ್ತಾ ಇದೆ ಅಲ್ವಾ? ಈ ಚಳಿಗಾಲದಲ್ಲಿ ಈ ರೀತಿಯಾದಂತಹ ಲಿಪ್ ಬಾಮ್ಗಳನ್ನು ಯೂಸ್ ಮಾಡೋದ್ರಿಂದ ತುಟಿಗಳು ಕೂಡ ಆರೋಗ್ಯವಾಗಿರುತ್ತೆ, ನಾವು ಲಿಪ್ಸ್ಟಿಕ್ ಹಚ್ಚಿದಂಗು ಕೂಡ ಕಾಣುತ್ತೆ. ನಿಮಗೂ ಕೂಡ ಈ ಲಿಪ್ ಬಾಮ್ಸ್ಗಳು ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ನೈಕಾನಲ್ಲಿ ಕೂಡ ಸಿಗುತ್ತೆ. ಹಾಗೆ ನೀವು ಮಮಾಅರ್ಥ್ ಅವರ ವೆಬ್ಸೈಟ್ ಅಥವಾ ಆ್ಯಪ್ನಲ್ಲಿ ಬೈ ಮಾಡೋದಾಯಿತು ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಮಾಯಾ 2022 ಅನ್ನೋ ಕೋಡ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೇ ನಿಮಗೆ ಮಮಾಅರ್ಥ್ ಪ್ರಾಡಕ್ಟ್ಸ್ಗಳು ಬಂದುಬಿಟ್ಟು ಲೋಕಲ್ ಮಾರ್ಕೆಟ್ಗಳಲ್ಲಿ ಕೂಡ ಈಗ ಸಿಗ್ತಾ ಇದೆ. ಸೊ ಒಂದು ವೇಳೆ ನೀವೇನಾದರೂ ಲೋಕಲ್ ಮಾರ್ಕೆಟ್ನಲ್ಲಿ ಮಮಾಅರ್ಥ್ ಪ್ರಾಡಕ್ಟ್ಸ್ ನೋಡಿದರೆ ದಯವಿಟ್ಟು ನನಗೂ ಕೂಡ ಕಮೆಂಟ್ ಮಾಡಿ, ಗೊತ್ತಾಗತ್ತೆ. ಫ್ರೆಂಡ್ಸ್, ನನಗೆ ಮಮಾಅರ್ಥ್ ಅವ್ರದ್ದು ಇನ್ನೊಂದು ಇಷ್ಟ ಆಗಿದೆ ಏನು ಗೊತ್ತಾ, 2025 ಒಳಗಡೆ 1 ಮಿಲಿಯನ್ ಗಿಡಗಳನ್ನು ನೆಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ. ನೀವು ಬೈ ಮಾಡುವಂತ ಪ್ರತಿ ಆರ್ಡರನ್ನು ಅವರು ನೆಡುವಂತ ಗಿಡಕ್ಕೆ ಲಿಂಕ್ ಮಾಡ್ತಾರೆ. ಫ್ರೆಂಡ್ಸ್, ಇವತ್ತು ಮತ್ತೆ ನಮ್ಮ ತೋಟದಲ್ಲಿ ಚೆನ್ನಾಗಿ ಸೊಪ್ಪೆಲ್ಲ ಬಂದಿದೆ, ಅದನ್ನ ಹಾರ್ವೆಸ್ಟ್ ಮಾಡ್ಲಿಕ್ಕೆ ನಾನು ನಮ್ಮ ಪುಟಾಣಿ ಹೋಗ್ತಾ ಇದ್ದೀನಿ. ನೋಡಿ ಅಲ್ಲಿ ದುಬ್ತಾ ಇರೋದು, ಹೋಗೋಣ ನಡಿ ಅಂತ. ನೋಡ ರಾಜು ಅಲ್ಲಿ ದುಬ್ತಾ ಇರೋದು. ನನ್ನ ಎಲ್ಲಿಗೆ? ನಾನು ಹೋಗ್ಬಲ್ಲ. ಎಲ್ಲಿ ಎಲ್ಲಿ? ಹಲೋ, ನಾನು ಬರಲ್ಲ. ಬಾಯ್ ಬಾಯ್. ಫಸ್ಟ್ ರೆಡಿ ಅಲ್ಲ ಚಪ್ಪು ಇಪ್ಪಡೆ ಲೇಸಿದ್ದಾನೆ. ಹೀಗೆ ಮಲ್ಕೊಂಡು ಎದ್ದಿದ್ದಾಳೆ, ತೋಟ ಕನ್ನಡ ರೆಡಿ ಆಗಿಬಿಡ್ತಾಳೆ. ಆ ಬುಟ್ಟಿ ಒಂದು ಇಟ್ಕೊಂಡೆ ಚೆನ್ನಾಗಿ ಸಿನಿಮ. ಸ್ವಲ್ಪ ಈ ಹೇರ್ ಎಲ್ಲ ಚೆನ್ನಾಗಿ ಬಂದಮೇಲೆ ಅವಳಿಗೆ ಒಂದು ಚಿಕ್ಕ ಸೀರೆ ಉಡಿಸ್ಬಿಟ್ಟು ಕಾಲ್ಗೆಜ್ಜೆ ಎಲ್ಲ ಫುಲ್ ಗಲ್ಗಲ್ ಅನ್ನೋದೆಲ್ಲ ಅದೆಲ್ಲ ಹಾಕಿ ಒಂದು ಏನು ಗದ್ದೆಯಲ್ಲಿ ಹುಲ್ಲು ಹೊತ್ಕೊಂಬರೋ ರೀತಿಯಾಗಿ ಒಂದು ಫೋಟೋಶೂಟ್ ಮಾಡ್ಸೋಣ. ಚೆನ್ನಾಗಿರುತ್ತೆ ಸಿನಿಮ. ಅವಳು ಈಗ ತೋಟ ನೋಡಲಿಕ್ಕೆ ಎಷ್ಟೊಂದು ಅಂದವಾಗಿ ಕಾಣಿಸ್ತಾ ಇದೆ ಅಲ್ವಾ? ಪಕ್ಕದಲ್ಲಿ ಹೂಗಳು, ಒಂದು ಕಡೆ ಸೊಪ್ಪು, ಕೆಲವೊಂದು ತರಕಾರಿ. ಸೊ ಅದೆಲ್ಲ ನೋಡಲಿಕ್ಕೆ ಎಷ್ಟೊಂದು ಚೆನ್ನಾಗಿದೆ. ಇನ್ನು ಆ ಪಾಲಕ್ ಸೊಪ್ಪಿಗಂತೂ ನಮ್ಮ ಮನೇಲಿ ಬರೋನೇ ಇಲ್ಲ, ಯಾಕೆಂದರೆ ಕಟ್ ಮಾಡ್ದಂಗೆಲ್ಲ ಬರ್ತಾನೇ ಇರತ್ತೆ ಅದು. ಮತ್ತು ಈ ಮೆಂತ್ಯೆ ಸೊಪ್ಪು, ಕೊತ್ತಂಬರಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಆ್ಯಂಡ್ ಇನ್ನು ಹೂಗಳು ನೋಡಿ, ಒಂದೊಂದು ಗಿಡದಲ್ಲಿ 3-4 ಹೂಗಳು ಬಿಟ್ಟಿದೆ. ಆ್ಯಂಡ್ ದಿನಾ ಒಂದೊಂದು ನಮ್ಮ ಚಿನ್ನಿಮ ಕಿತ್ಕೊಂಡು ಬಂದು ಕಿತ್ಕೊಂಡು ಬಂದು ಖಾಲಿ ಮಾಡ್ತಾ ಇರ್ತಾಳೆ. ಪಾಪ ಅವಳಿಗೆ ಏನೂ ಗೊತ್ತಾಗಲ್ಲ, ಆದರೂ ಹೋಗಲಿ ಅಂಥೇಳಿ ಸುಮ್ಮನಾಗ್ತೀನಿ. ನೋಡಿ, ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು, ಡಬಲ್ ಕಲರ್ ಹೂಗಳು ಬಂದಿದೆ. ನಾನು ಈ ಹೂಗಳನ್ನು ಚಿಕ್ಕ ವಯಸ್ಸಿನಲ್ಲಿ, ನಾನು ಶಿವಮೊಗ್ಗದಲ್ಲಿ ಈ ಥರ ಹೂಗಳೆಲ್ಲ ಜಾಸ್ತಿ, ಆವಾಗ ಹೆಚ್ಚಾಗಿ ಮೆರೂನ್ ಕಲರ್ ಫ್ಲವರ್ ಜಾಸ್ತಿ ನೋಡಿದ್ದೀನಿ. ಬಟ್ ಈ ಥರ ವೈಟ್, ಹಾಂ ವೈಟ್ ಕೂಡ ಇತ್ತು, ಈ ಥರ ಡಬಲ್ ಕಲರ್, ಅದೆಲ್ಲ ನಾನು ಇವಾಗ ನೋಡ್ತಾ ಇದ್ದೀನಿ. ಇಷ್ಟು ಮುದ್ದಾಗಿದೆ ಅಲ್ಲ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಈ ಕ್ಲಿಪ್ಸ್ ಎಲ್ಲ ಹಾಕಿದ್ದೆ, ತುಂಬ ಜನರು ವಿಡಿಯೋ ಮಾಡಿ ಹಾಕಿ ಅಂತ ಕೇಳಿದರು. ಫ್ರೆಂಡ್ಸ್, ಇದು ಲಾಸ್ಟ್ ಟೈಮ್ ಹೇಳಿದ್ನಲ್ವ ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ ಅಂಥೇಳಿ. ಸೊ ಇದನ್ನು ಕಂಪ್ಲೀಟಾಗಿ ತೆಗೆದು ಬಿಡೋಣ ಅಂದ್ಕೊಂಡಿದ್ದೀನಿ. ನಾವು ಈ ಸೊಪ್ಪು ಅಷ್ಟಾಗಿ ಜಾಸ್ತಿ ತಿನ್ನೋದಿಲ್ಲ, ಬಟ್ ಏನಂದರೆ ಒಂದ್ಸಲ ಟ್ರೈ ಮಾಡೋಣ ಅಂಥೇಳಿ ಬೀಜ ತರಿಸಿದ್ದೆ. ಕೊತ್ತಂಬರಿ ಸೊಪ್ಪು ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಸೊ ನನಗೆ ಜಾಸ್ತಿ ಮನೇಲಿ ನಾವು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತೀನಿ, ನಮ್ಮ ಮಾರ್ಕೆಟಿಂದ ತಂದರೂ ಕೂಡ ಅಷ್ಟೇ ಜಾಸ್ತಿ ತೊಗೊಂಡು ಬರ್ತೀನಿ. ಅದಕ್ಕಾಗಿ ಎಷ್ಟು ಬೇಕೋ ಅಷ್ಟು ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ನನಗೆ ಒಂದು 3 ಡೇಸ್ನಲ್ಲಿ ಖಾಲಿ ಆಗಿಬಿಡುತ್ತೆ ಆ ಬಾಕ್ಸ್. ಎಲ್ಲದಕ್ಕೂ ನಾನು ಕೊತ್ತಂಬರಿ ಸೊಪ್ಪು ಜಾಸ್ತಿ ಯೂಸ್ ಮಾಡೋದ್ರಿಂದ ಸೊ ಇದನ್ನು ಜಾಸ್ತಿಯಾಗಿ ತೆಗಿತಾ ಇದ್ದೀನಿ. ಈ ಟೈಮ್ ಈ ಸೊಪ್ಪೆಲ್ಲ ತೆಗ್ದಾದ್ಮೇಲೆ ಇನ್ನೂ ಸ್ವಲ್ಪ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋಣ ಅಂತ, ಅಂದರೆ ಇನ್ನೂ ಬೇರೆ ಥರದ ಸೊಪ್ಪುಗಳೆಲ್ಲ ಬೆಳೆಸ್ಬೋದಲ್ವಾ. ಸೊ ಫಸ್ಟ್ ಟೈಮ್ ಏನೋ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇತ್ತು ಬೀಜ ಅಂತ ಹೇಳಿಬಿಟ್ಟು ಎಲ್ಲ ಹಾಕ್ಬಿಟ್ಟೆ, ಬಟ್ ನೆಕ್ಸ್ಟ್ ಟೈಮ್ ಆ ಥರ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಬೇರೆ ಬೇರೆ ಥರದ ಬೀಜಗಳನ್ನ ತರಿಸ್ತಾ ಇದ್ದೀನಿ, ಅದು ಬರೋದೇ ಇದಿಷ್ಟು ಖಾಲಿ ಆಗಿಬಿಟ್ಟಿರುತ್ತೆ, ಅವಾಗ ಹಾಕ್ಲಿಕ್ಕೂ ಚೆನ್ನಾಗಿರುತ್ತೆ ಅಲ್ವಾ. ಮೆಂತ್ಯೆ ಸೊಪ್ಪು ಸ್ವಲ್ಪ ನಾನು ಜಾಸ್ತಿ ಬಳಸಿಲ್ಲ, ಹಾಗಾಗಿ ಏನಂದರೆ ಹೂ ಬಂದುಬಿಟ್ಟಿದೆ. ಪರವಾಗಿಲ್ಲ, ಸ್ವಲ್ಪ ಸಲಾಡ್ಗೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ಕೋಬೋದು. ನಮ್ಮ ಸಿನಿಮ ನೋಡಿ ಅಲ್ಲಿ ಕಿತ್ಕೊಂಡು ಬಂದಿರೋದು. ಏನು ಸಿನಿಮ ನಿನ್ನ ಏನದು? ಎಲ್ಲದು ಸ್ಮೆಲ್ ನೋಡೋದೇನ? ಎಲ್ಲದು ನೋಡೋದೆ. ಸ್ವಲ್ಪ ಹೂ ಎಲ್ಲ ತೆಗೆದ್ಬಿಟ್ರೆ ಚೆನ್ನಾಗಿದೆಲ್ಲ.
ಇನ್ನೂ ಸುತ್ತಲೂ ಅಲ್ಲಲ್ಲಿ ಏನು ಹೀರೆಕಾಯಿ ಹಾಗಲಕಾಯಿ ಅದೆಲ್ಲ ಹಾಕಿದ್ದೀವಿ, ಅದೆಲ್ಲ ಬಳ್ಳಿ ಚೆನ್ನಾಗಿ ಬಂದ್ಬಿಡತ್ತಲ್ಲ ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ಬೇರೆ ಬೇರೆ ತರಕಾರಿಗಳೆಲ್ಲ ತಗೋಬಹುದು. ನನಗೆ ತೊಂಡೆಕಾಯಿ ತುಂಬ ಇಷ್ಟ, ಬಟ್ ಅದು ಎಲ್ಲೂ ಸಿಗ್ತಾ ಇಲ್ಲ ನನಗೆ, ಬಳ್ಳಿ ಆಗಿರ್ಬೋದು ಬೀಜ ಆಗಿರ್ಬೋದು. ನೋಡಿ ಈಗ ಸೊಪ್ಪು ತೆಗಿತಾ ಇದ್ದೀನಿ, ಇವತ್ತು ಇದೇ ಸೊಪ್ಪಿನ ಪಲ್ಯ ಮಾಡೋಣ ಅಂತ. ಒಂದು ಬೇರೆ ಬೇರೆ ಥರದ ಸೊಪ್ಪು ಸಿನಿಮಾ ನಾನೇನು ಮಾಡಿದ್ದೀನಿ ಅಂದರೆ, ಇಲ್ಲಿ ಮಧ್ಯೆ ಓಡಾಡೋಕ್ಕೆ ಎಲ್ಲ ಕಡೆಯೂ ಜಾಗ ಬಿಟ್ಕೊಂಡಿದ್ದೀನಿ. ಅಂದರೆ ಈ ಕಡೆಗೂ ಏನಾದರೂ ತರಕಾರಿ ಸೊಪ್ಪು ಕೀಳಬೇಕು ಅಂದರೆ ಅನುಕೂಲ ಆಗಬೇಕಂತ ಹೇಳಿ ಮಧ್ಯೆ ಜಾಗ ಬಿಟ್ಟಿದ್ದೀನಿ ಎಲ್ಲದರಲ್ಲಿ. ಆ್ಯಂಡ್ ಹಾಗೆ ಈ ವಿಡಿಯೋ ನೋಡುವ ನಿಮ್ಮೆಲ್ಲರಿಗೂ ನಮ್ಮ ತೋಟ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ನನಗೂ ಖುಷಿಯಾಗತ್ತೆ. ಅಂದರೆ ನೀವು ಹೇಳ್ತೀರಲ್ವ ನಿಮ್ಗೆ ಏನು ಅನಿಸುತ್ತೆ ತಿಳ್ಕೊಬೇಕು ಅನ್ನೋದು ನನಗೆ ತುಂಬ ಕುತೂಹಲ. ನೋಡಿ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ, ಯಾವಾಗ ಯಾವಾಗ ಈ ಸೊಪ್ಪನ್ನ ಮಾಡ್ತೀನೋ ಅನಿಸ್ಬಿಟ್ಟಿದೆ. ಹೆಂಗ ಹಿಡ್ಕೊಂತೇನೆ ಅಲ್ಲಿಡು, ಅದರಲ್ಲಿಡು, ಎರಡು ಕೈ ಹಿಡ್ಕೋ ಬಿಡು. ನಾವು ಮಧ್ಯ ನಡೆಯೋದರಿಗೆ ಜಲ್ಲಿಕಲ್ಲು ಹಾಕ್ಸ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ವಿ. ಇದು ಆ್ಯಕ್ಚುಲಿ ರಾಜು ಐಡಿಯಾ, ನಿಜವಾಗ್ಲೂ ಖುಷಿ ಆಯಿತು ನನಗೆ. ಯಾಕೆಂದರೆ ಮಧ್ಯ ಹುಲ್ ಕೀಳೋವಂತಹ ಟೈಮ್ ಇದೆಲ್ವ, ತುಂಬ ಸೇವ್ ಆಯಿತು. ಜಾಸ್ತಿ ವೀಡೆಲ್ಲ ಏನೂ ಬೆಳೆಯಲ್ಲ, ಅಲ್ಲೊಂದಲ್ಲೊಂದು ಹುಲ್ ಬರ್ತಾ ಇರತ್ತೆ ಅಷ್ಟೇ. ಇಡು ಮಾ, ಆ ಕೈಯಲ್ಲಿದೆಯಲ್ಲ ಅದಿಡು ಚಿನ್ನೆ. ಅದು ಇಟ್ಬಿಡು, ನಿನ್ ಕೈಯಲ್ಲಿದೆಯಲ್ಲ, ಕೈಯಲ್ಲಿದೆಯಲ್ಲ ಅದು ಇಡು. ಯಾಕೆ ನಾ ಅಂದ್ರ ಅವಳು ಆಟ ಆಡೋದ್ ಅನ್ಕೊಂಡ್ಬಿಟ್ಟಿದ್ದಾಳೆ, ತಿನ್ನೋದಂತ ಗೊತ್ತಿಲ್ಲ ಅವಳಿಗಿನ್ನ. ಸಿನಿಮಾ ಹಂಗಲ್ಲ ಕೇಳೋದು, ಹಂಗೆ ಬೇಡ ಬೇಡ ನೋ. ಇನ್ನು ಇವತ್ತು ರಾತ್ರಿಗೆ ಅಡುಗೆ ಬಂದುಬಿಟ್ಟು ಚಪಾತಿ ಸೊಪ್ಪಿನ ಪಲ್ಯ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಶ್ ಸೊಪ್ಪಿನ ಪಲ್ಯ. ಆ್ಯಂಡ್ ಮೆಂತ್ಯ ಸೊಪ್ಪು ಸ್ವಲ್ಪ ಸ್ಯಾಲಡ್ಗಾಗತ್ತೆ. ಸೊಪ್ಪು ರೆಡಿ ಇದೆ. ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಇದು ಬಂದು ಮೆಂತ್ಯ ಸೊಪ್ಪು. ಆರಾಮಾಗಿ ನನಗೆ ಇವತ್ತಿಗೆ ನಾಳೆಗೆ ನಾಳೆಗೂ ಕೂಡ ಆಗುತ್ತೆ. ಓಹೋ ಹೋ ಹೋ, ಸಾಕು ಬಾ. ಅಡುಗೆ ಮಾಡಾದ್ಮೇಲೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ. ಫ್ರೆಂಡ್ಸ್, ನಾವೀಗ ಅಗ್ರಿಕಲ್ಚರ್ ಹಾರ್ಡ್ವೇರ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಗಿಡಗಳಿಗೆ ಸ್ವಲ್ಪ ಈ ಹುಳ ಎಲ್ಲ ಬರೋ ಟೈಮ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಸ್ಪ್ರೇ ಎಲ್ಲ ಮಾಡಬೇಕಲ್ವಾ. ಅದು ಸ್ಪ್ರೇ ಮಷಿನ್ ತರಬೇಕು ಅಲ್ಲ ರಜ, ಸ್ಪ್ರೇ ಮಷಿನ್ ತರೋಣ ಅಂತ ಹೇಳಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗ ನಾವು ಕೂಡ ರೈತರ ಕುಟುಂಬಕ್ಕೆ ಸೇರಿದವರು, ಅದಕ್ಕಾಗಿ ಒಂದೊಂದೇ ಕಲಿತಾ ಇದ್ದೀವಿ ಏನೇನು ಬೇಕಾಗತ್ತೆ ಆ್ಯಂಡ್ ಹೇಗೆ ಗಿಡಗಳನ್ನ ಬೆಳೆಸೋದು. ಸೊ ಅದೆಲ್ಲದನ್ನ ತಿಳ್ಕೊತಾ ಇದ್ದೀವಿ. ಈಗ ನಾವು ಕೂಡ ರೈತರು ಅಂತಾನೆ ಹೇಳ್ಬೋದು, ರೈತರ ಫ್ಯಾಮಿಲಿಯಲ್ಲಿ ಹೋಗ್ತಾ ಇದ್ದೀವಿ. ಯಾ, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಯಾಕೆಂದ್ರೆ ನಾವು ಅನ್ಕೊಳ್ತೀವಿ ಅಂದ್ರೆ ಫಸ್ಟ್ ನಮಗೂ ಇದ್ರ ನಾಲೆಡ್ಜ್ ಇರಲಿಲ್ಲ, ಅಂದ್ರೆ ಬೆಳೆ ಬೆಳೆಯೋದು ಮತ್ತೆ ರೈತರು ಇರೋ ತರ ಇರೋದು ಅಷ್ಟೊಂದು ಈಸಿ ಅಲ್ಲ, ತುಂಬಾ ಕಷ್ಟ. ಎಷ್ಟು ತಿಳ್ಕೋಬೇಕು ಅಂದ್ರೆ ಅದ್ರ ಬಗ್ಗೆ, ಅದು ರೈತರಿಗೆ ಅವರು ಅವ್ರ ಅಪ್ಪರಿಂದ ತಾತ ಅವರಿಂದ ಬಂದ್ಬಿಟ್ಟಿರುತ್ತಲ್ಲ ಅವ್ರಿಗದು ಈಜಿ. ನಮ್ಗೀಗ ಸಡನ್ ಆಗಿ ಎಂಟರ್ ಆಗ್ಬೇಕು ಅದ್ರಲ್ಲಿ ಅಂದ್ರೆ ತುಂಬಾ ಕಷ್ಟ. ಎಷ್ಟು ತಿಳ್ಕೊಬೇಕು ಗೊತ್ತಾ ಅದ್ರ ಬಗ್ಗೆ, ಇಷ್ಟೆಲ್ಲ ಇದೇನಾ ಅಂತ ಅನ್ನಿಸ್ತಾ ಇದೆ ನನ್ಗೆ. ಇಷ್ಟೆಲ್ಲ ಇದೆಯಾ ಅಂದ್ರೆ ನಾವ್ ಅನ್ಕೊಳ್ತೀವಿ ಏನ್ ಬೀಜ ಬಿತ್ತೋದು, ನೀರ್ ಹಾಕೋದು, ಔಷಧಿ ಹೊಡಿಯೋದು ಇದೆ ಅನ್ಕೊಳ್ತೀವಿ, ಅಷ್ಟು ಮಾತ್ರ ಇರಲ್ಲ, ತುಂಬಾ ಇರತ್ತೆ. ಚೆನ್ನಾಗಿದೆ, ಒಂದು ಹೊಸ ಎಕ್ಸ್ಪೀರಿಯನ್ಸ್. ನಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಮನೇಲಿ ಕುತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡಿ 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 ಸಾಕಾಗ್ಬಿಟ್ಟಿರತ್ತೆ, ನಮ್ ತೋಟಕ್ಕೆ ಹೋದ್ರೆ ಒಂದು ರಿಫ್ರೆಶ್ಮೆಂಟ್ ಸಿಗತ್ತೆ ನಮ್ಗೆ. ಅಲ್ಲರಾಜ, ಇಷ್ಟೊಂದು ಚೆನ್ನಾಗಿರುತ್ತೆ, ಮೈಂಡ್ ಸೆಟ್ಟೇ ಚೇಂಜ್ ಆಗ್ಬಿಡತ್ತೆ. ಅಪ್ಪ ಏನು ಇಷ್ಟು ಗಿಡಗಳ ಮಧ್ಯೆ ಚೆನ್ನಾಗಿ ಸಮಾಧಾನದಿಂದ ಇದ್ದೀವಿ ಅಂತ ಅನ್ನೋ ಫೀಲ್ ಆಗತ್ತೆ ನನಗೆ. ಸೊ ಈಗ ಅದು ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಬಟ್ ನಮಗೆ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಗೊತ್ತಿರಲಿಲ್ಲ, ಗೊತ್ತಿತ್ತು ಬಟ್ ಇಷ್ಟು ಬೇಗ ಸ್ಪ್ರೇ ಮಾಡ್ತೀವಿ ಅಂತ ಅನ್ಕೊಂಡಿರಲಿಲ್ಲ.
ಅದೆಲ್ಲ ಇವಾಗ ಬೇಕೇ ಬೇಕು ಕಂಪಲ್ಸರಿ ಆಗಿ. ಅಂಡ್ ನಮ್ಮ ಗಾರ್ಡನ್ಗೆ ಅಂತ ಹೇಳಿ ಒಂದು ಚಿಕ್ಕದು ಒಂದು ಸ್ಪ್ರೇ ಬಾಟಲ್ ತಗೊಳ್ಳೋಣ ಅಂತ, ಅದು ಬಂದು ತಗೊಳ್ಳೋಣ. ಇನ್ನು ಬೇರೆ ಇನ್ನು ಗೊಬ್ಬರ ಎಲ್ಲ ತರಬೇಕು ನನ್ನ ಇಲ್ಲಿ ಚಿಕ್ಕ ತೋಟಕ್ಕೆ, ಅದೆಲ್ಲ ಶಾಪಿಂಗ್ ಮಾಡ್ಕೊಬರೋಣ. ಓಕೆ, ಸೊ ನಾನು ತೋರಿಸ್ತೀನಿ ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಇವತ್ತಂತ. ಫ್ರೆಂಡ್ಸ್, ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದೆ ಆ ಶಾಪ್ ಬಂದುಬಿಟ್ಟು. ಹೋಗ್ತೀವಿ, ಇನ್ನೊಂದು 10 ನಿಮಿಷಕ್ಕೆ ಅಲ್ಲಿ ರೀಚ್ ಆಗಿಬಿಡ್ತೀವಿ. ನೋಡೋಣ, ಇನ್ನೂ ಏನಾದರೂ ತೊಗೋಬೇಕಾ ಅದನ್ನು ಕೂಡ ನೋಡಬೇಕು. ಅಲ್ಲಿ ಶಾಪಿಗೆ ಹೋದ್ರೇ ಐಡಿಯಾ ಬರುತ್ತಲ್ಲ. ಇಲ್ಲಿ ಬೇರೆ ಬೇರೆ ಕಂಪ್ನಿಗಳದೆಲ್ಲ ಇತ್ತು, ನಾವು ಯಾವ್ದು ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೀವಿ. ಬ್ಯಾಟ್ರಿದು ಬರುತ್ತೆ ಆ್ಯಂಡ್ ಮ್ಯಾನ್ಯುವಲ್ಲು ಇರೋವಂಥದ್ದು ಎರಡೂ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತ ಅನ್ನಿಸ್ತು. ಯಾಕೆಂದರೆ ಕೆಲವೊಂದ್ಸಲ ಕರೆಂಟ್ ಹೋದಾಗ ಮ್ಯಾನ್ಯುವಲ್ ಯೂಸ್ ಮಾಡೋಕ್ಕಾಗತ್ತೆ, ಕರೆಂಟ್ ಇದ್ದಾಗ ಚಾರ್ಜ್ ಇಟ್ಕೊಂಡು ಯೂಸ್ ಮಾಡಲಿಕ್ಕೆ ಚೆನ್ನಾಗಿರತ್ತಲ್ವಾ. ವಾ, ಎಷ್ಟೊಂದು ಟೂಲ್ಸು, ಏನೇನೋ ಇದೆಪ್ಪ ಇಲ್ಲಿ. ಚೆನ್ನಾಗಿದೆ ಶಾಪ್. ಆ್ಯಂಡ್ ಅವರಿಗೆ ಇನ್ನೂ ಒಬ್ಬರಿಗೆ ಶೂಸ್ ತೊಗೊಂಡಿರಲಿಲ್ಲ, ಅವರಿಗೂ ಒಂದು ಶೂಸ್ ತೊಗೊಂಡ್ವಿ, ಸಿಕ್ತು ಸೈಜು. ಇದು ನಮ್ಮ ತೋಟಕ್ಕೆ, ಇದು ನನ್ನ ಹತ್ರ ಇರಲಿಲ್ಲ, ಒಂದು ತೋಟದಲ್ಲಿ ಇಸ್ಕೊಂಡು ಬಂದಿದ್ದೆ, ಅವರಿಗೆ ವಾಪಸ್ ಕೊಟ್ಬಿಟ್ಟು ಇದನ್ನು ನಾನು ಇಟ್ಕೋತೀನಿ. ಚೆನ್ನಾಗಿದೆಲ್ಲ. ಆ್ಯಂಡ್ ಇನ್ನು ಇಲ್ಲಿ ಕೂಡ ಬೇರೆ ಬೇರೆ ಥರದ ಬೀಜಗಳೆಲ್ಲ ಇತ್ತು. ನನಗೆ ಬೀಜಗಳೇನಾದರೂ ಕಾಣಿಸ್ತು ಅಂದರೆ ಕಣ್ಣು ಅಲ್ಲಿಗೆ ಹೋಗ್ಬಿಡುತ್ತೆ, ಯಾವ್ದು ತೊಗೊಳ್ಳೋಣ ಅಂತ. ಇದೆಲ್ಲ ಆಲ್ರೆಡಿ ಇದೆ ಬೀಜಗಳು, ಹಾಗಾಗಿ ಇದು ಒಂದು ಜೊತೆ ಶೂಸ್ ತೊಗೊಂಡ್ವಿ. ಇದಕ್ಕೆ 600 ರುಪೀಸ್ ಸಮಥಿಂಗ್ ಏನೋ ಹೇಳಿದ್ರು, ಮರ್ತೋಗ್ಬಿಟ್ಟಿದೆ ನಾನು. ಆ್ಯಂಡ್ ಅದಾದಮೇಲೆ ಇದು ಸ್ಪ್ರೇ ಮಾಡಲಿಕ್ಕೆ ನಾವು ಇದನ್ನು ತೊಗೊಳ್ತಾ ಇದ್ದೀವಿ. ಚೆಕ್ ಮಾಡ್ತಾ ಇದ್ದಾರೆ ಅವರು ಹೇಗೆ ವರ್ಕ್ ಆಗುತ್ತೆ ಏನು ಅಂತ ತೋರಿಸ್ತಾ ಇದ್ದಾರೆ ನಮಗೆ. ಹೇಗೆ ಯೂಸ್ ಮಾಡಬೇಕು, ಎಷ್ಟು ಗಂಟೆವರೆಗೂ ಚಾರ್ಜಿಂಗ್ ಬರುತ್ತೆ, ಎಷ್ಟು ಗಂಟೆ ಚಾರ್ಜ್ ಇಡಬೇಕು, ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲೇ ನಾವು ಅದು ಇದು ಶಾಪಿಂಗ್ ಮಾಡೋಷ್ಟರಲ್ಲೇ ಕತ್ಲಾಗ್ತಾ ಬಂತು. ಇನ್ನು ಇವತ್ತು ಯಾಕೋ ತೋಟಕ್ಕೆ ಗೊಬ್ಬರ ತರಂಗೆ ಕಾಣಿಸ್ತಾ ಇಲ್ಲ, ಅದು ಹೋಗಬೇಕು ಅಂದರೆ ಬೇರೆ ಕಡೆ ಇದೆ. ಸೊ ನಾನು ಅವ್ರ ಹತ್ರನೇ ರೆಗ್ಯುಲರ್ ಆಗಿ ತೊಗೊಳ್ತೀನಿ, ಹಾಗಾಗಿ ಅಲ್ಲಿಗೇ ಹೋಗಿ ತೊಗೋಬೇಕನ್ನೋದು. ಇನ್ನು ಈ ಸ್ಪ್ರೇ ಮಷಿನ್ ಬಂದುಬಿಟ್ಟು 3000 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು, ಬಟ್ ಆನ್ಲೈನಲ್ಲಿ ಕೂಡ ಸಿಗ್ತಾ ಇತ್ತು. ಒಂದ್ಸಲ ಶಾಪ್ಗೆ ಹೋಗಿ ನೋಡಿಕೊಂಡು ತೊಗೊಂಡ್ರೆ ಚೆನ್ನಾಗೆ ಅಂತ ಅನ್ನಿಸ್ತು. ಸೊ ಪ್ಯಾಕ್ ಮಾಡಿ ಈಗ ಕಾರಲ್ಲಿ ಇಡ್ತಾ ಇದ್ದಾರೆ. ಅದಾದಮೇಲೆ ಮನೆಗೆ ಸ್ವಲ್ಪ ರೇಷನ್ ತೊಗೊಳೋದಿದೆ, ಅಲ್ಲಿಗೆ ಹೋಗೋಣ. ಇನ್ನು ರೇಷನ್ ತೊಗೊಂಡು ಹೋಗೋಷ್ಟರಲ್ಲಿ ಇಲ್ಲೇ ಕತ್ಲಾಗಿ ಹೋಗ್ಬಿಡ್ತು. ಸೊ ಈಗ ಪ್ಯಾಕ್ ಮಾಡ್ತಾ ಇದ್ದಾರೆ ರೇಷನ್ ಕಟ್ಸ್ಕೊಂಡು ಮನೆಗೆ ಹೋಗೋದೆ. ಅಡುಗೆ ಅಂತೂ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ, ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆದರೆ ಕರೆಕ್ಟ್ ಆಗುತ್ತೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಹೇಗನ್ನಿಸ್ತು ನಿಮಗೆ ಈ ಬ್ಲಾಗ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.